ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಕ್ ರೋಹಿ. ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಟ್ರಿಕ್ ಏನಪ್ಪ ಅಂದರೆ, ಟ್ರಿಕ್ ಏನಲ್ಲ ಫ್ರೆಂಡ್ಸ್, ಮೊದಲೇ ಈ ಒಂದು ವಿಷಯದ ಬಗ್ಗೆ ನಾನು ಆಲ್ರೆಡಿ ಮೊದಲೇ ಹೇಳಿದೆ, ಹೊಸ ವಾಟ್ಸಪ್ಪಲ್ಲಿ ಈ ಥರ ಒಂದು ಅಪ್ಡೇಟು ಖಂಡಿತ ಬರುತ್ತೆ ಮುಂದಿನ ದಿನದಲ್ಲಿ ಅಂತ. ಬಿಫೋರ್ 2 ವೀಕ್ಸೇ ನಾನು ಈ ಒಂದು ಅಪ್ಡೇಟ್ ಬರುತ್ತೆ ಅಂತ ಮೊದಲೇ ಹೇಳಿದ್ದೆ ಫ್ರೆಂಡ್ಸ್. ಇನ್ನು ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಹಾಕಿರ್ತೀನಿ ಫ್ರೆಂಡ್ಸ್, ಹೋಗಿ ನೋಡಿ ಫ್ರೆಂಡ್ಸ್. ಹಾಗಾದರೆ ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಆ ಅಪ್ಡೇಟ್ ಏನು, ವಾಟ್ಸಪ್ಪಲ್ಲಿ ಈಗ ಬಂದಿರತಕ್ಕಂಥ ಹೊಸ ಅಪ್ಡೇಟ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಕೆನೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಯಾರಾದರೂ ಇನ್ನೂ ವಾಟ್ಸಪ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಡೇಟ್ ಮಾಡ್ಕೊಂಡ್ರೆ ಈ ಒಂದು ಫ್ಯೂಚರ್ ಖಂಡಿತ ನಿಮಗೂ ಸಹ ಸಿಗುತ್ತೆ ಫ್ರೆಂಡ್ಸ್. ಯಾರಾದರೂ ಮೊದಲು ಇನ್ಸ್ಟಾಗ್ರಾಮ್ ಆಗಲಿ ಟೆಲಿಗ್ರಾಮ್ ಆಗಲಿ ಯೂಸ್ ಮಾಡ್ತಿದ್ರೆ ಈ ಒಂದು ಅಪ್ಡೇಟ್, ಈ ಒಂದು ಎಮೋಜಿ ಅಪ್ಡೇಟ್ ಬಗ್ಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಫ್ರೆಂಡ್ಸ್. ಏನಪ್ಪ ಅದೇನಪ್ಪ ಅಂದರೆ, ನಾವು ಯಾರಿಗಾದ್ರು ಮೆಸೇಜ್ ಮಾಡಿದ್ರೆ ಅಥವಾ ಯಾರಾದ್ರು ಮೆಸೇಜ್ ಕಳಿಸಿದ್ರೆ ಆ ಚಾಟ್ ಮೇಲೆ ನಾವು ಒಂದು 10 ಸೆಕೆಂಡ್ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ಎಮೋಜಿಸ್ ಬರ್ತಿದ್ವು ಫ್ರೆಂಡ್ಸ್. ಆರ್ಟ್ ಸಿಂಬಲ್ ಆಗಿರ್ಬೋದು, ಆ್ಯಂಗ್ರಿ ಸಿಂಬಲ್ ಆಗಿರ್ಬೋದು, ಹಾಗೆಯೇ ಸ್ಮೈಲ್ ಸಿಂಬಲ್ ಆಗಿರ್ಬೋದು, ಈ ಥರ ಒಂದು ಎಮೋಜಿಸ್ ಬರ್ತಿದ್ವು ಫ್ರೆಂಡ್ಸ್. ಆ ಒಂದು ಅಪ್ಡೇಟ್ ವಾಟ್ಸಪ್ಪಲ್ಲಿ ಇರಲಿಲ್ಲ ಫ್ರೆಂಡ್ಸ್. ಮೊದಲು ಟೆಲಿಗ್ರಾಮಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇವ ಒಂದು ಅಪ್ಡೇಟ್ನ ಎಲ್ಲರೂ ಕೂಡ ನೋಡಿರ್ತೀರ ಫ್ರೆಂಡ್ಸ್. ಆ ಅಪ್ಡೇಟ್ ಇವಾಗ ವಾಟ್ಸಪ್ಪಲ್ಲಿ ಕೂಡ ಬಂದಿದೆ ಫ್ರೆಂಡ್ಸ್. ಆದ್ದರಿಂದ ದಯವಿಟ್ಟು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಈ ಒಂದು ಫ್ಯೂಚರ್ನ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಯಾರ್ದಾದ್ರು ಒಂದು ಚಾಟ್ ಲಿಸ್ಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಟ್ಸಪ್ಪಲ್ಲಿ ಈ ಚಾಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 6 ಎಮೋಜಿಸ್ನ ಈಗ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಒಂದು ಲೈಕ್ ಸಿಂಬಲ್ ಆಗಿರ್ಬೋದು, ಹಾಗೆಯೇ ಆರ್ಟ್ ಸಿಂಬಲ್, ಒಂದು ಸ್ಮೈಲ್ ಸಿಂಬಲ್ ಆಗಿರ್ಬೋದು, ಹಾಗೆಯೇ ಆಶ್ಚರ್ಯ ಸಿಂಬಲ್ ಆಗಿರ್ಬೋದು, ಓ ಅನ್ನೋ ಥರ, ಹಾಗೆಯೇ ಇನ್ನೊಂದು ಕ್ರೈಯಿಂಗ್ ಸಿಂಬಲ್ ಒಂದು ಕೊಟ್ಟಿದ್ದಾರೆ, ಹಾಗೆಯೇ ಇನ್ನೊಂದು ನಮಸ್ಕಾರದೊಂದು ಸಿಂಬಲ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಈ ರೀತಿಯ ಆರ್ ಸಿಂಬಲ್ನ ನಮಗೆ ಒಂದು ಚಾಟ್ ಬಗ್ಗೆ ರಿಪ್ಲೈನ ಕೊಡ್ಬೋದು ಫ್ರೆಂಡ್ಸ್. ನಾವು ಮೊದಲೆಲ್ಲ ಚಾಟ್ಗೆ ರಿಪ್ಲೈ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್, ಈಗ ಡೈರೆಕ್ಟು ಏನಾರ ಚಾಟ್ ಏನಾರ ಇಷ್ಟ ಆಯ್ತು ಅಂದರೆ ಲೈಕ್ ಸಿಂಬಲ್ನ ಕೊಡ್ಬೋದು, ಹಾಗೆಯೇ ಆರ್ ಸಿಂಬಲ್ನ ಕೊಡ್ಬೋದು. ಗರ್ಲ್ ಫ್ರೆಂಡ್ಗೆ ಮೆಸೇಜ್ ಮಾಡ್ತಿದ್ದಾರೆ ಅಂದರೆ ಆರ್ ಸಿಂಬಲ್ ಕೂಡ ಕೊಟ್ಟಿದ್ದಾರೆ, ಕೆಲವೊಬ್ಬರು ಮೆಸೇಜ್ಗೆ ಆರ್ ಸಿಂಬಲ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಹಾಗೆಯೇ ಯಾವ್ದಾದ್ರು ಒಂದು ಮೆಸೇಜ್ ಇಷ್ಟ ಆಯಿತು ಅಂದರೆ ಅದಕ್ಕೆ ಲೈಕ್ ಸಿಂಬಲ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಹಾಗೆಯೇ ಯಾರಾದ್ರು ಕಾಮಿಡಿ ಕಂಟೆಂಟ್ನ ಕಳಿಸಿದಾಗ ಡೈರೆಕ್ಟ್ ನಾವು ಸ್ಮೈಲ್ ಎಮೋಜಿನ ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಫ್ಯೂಚರ್ನ ನಾವು ಬರೀ ಚಾಟ್ ಮೆಸೇಜ್ಗಳಿಗೆ ಅಷ್ಟೇ ಅಲ್ಲದಲೇ ನಾವು ನಮ್ಮ ಒಂದು ವೀಡಿಯೋಗಾಗಿರ್ಬೋದು, ಫೋಟೋಗಳಿಗೂ ಸಹ ಈ ಒಂದು ಫ್ಯೂಚರ್ನ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ಅದೇಗೆ ಅಂದರೆ ಯಾವ್ದಾದ್ರು ಒಂದು ಫೋಟೋ ಮೇಲೆ ಒಂದು 10 ಸೆಕೆಂಡ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಡೈರೆಕ್ಟು ಎಮೋಜಿಸು ಓಪನ್ ಆಗ್ತವೆ ಫ್ರೆಂಡ್ಸ್. ಈ ಒಂದು ವಾಟ್ಸಪ್ ಅಪ್ಡೇಟ್ನ ನಾನು 2 ವೀಕ್ಸ್ಗಿಂತ ಮೊದಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋಸಲ್ಲಿ ಆಲ್ರೆಡಿ ಈ ಒಂದು ಅಪ್ಡೇಟ್ನ ರಿವೀಲ್ ಮಾಡಿದ್ದೆ ಫ್ರೆಂಡ್ಸ್. ಹೊಸದಾಗಿ ಬರ್ತಕ್ಕಂಥ ಮುಂದಿನ ಅಪ್ಡೇಟ್ಗಳ ಬಗ್ಗೆಯೂ ಸಹ ನಾನು ಆಲ್ರೆಡಿ ರಿವೀಲ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ಒಂದು ಅಪ್ಡೇಟ್ಗಳೇನು ಅಂತ ನೀವು ತಿಳ್ಕೊಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ವೀಡಿಯೋ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಎಲ್ಲರೂ ಕೂಡ ವೀಡಿಯೋನ ನೋಡಿ ಫ್ರೆಂಡ್ಸ್. ಹೊಸದಾಗಿ ಬಂದಿರತಕ್ಕಂಥ ಈ ಒಂದು ವಾಟ್ಸಪ್ ಫ್ಯೂಚರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಆದಷ್ಟು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ವಾಟ್ಸಪ್ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಟಿಪ್ಸ್ ಅವ್ರಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.